ಹಿಜಾಬ್ ಹಕ್ಕಿಗಾಗಿ ಉಡುಪಿಯಲ್ಲಿ 8-9 ತಿಂಗಳ ಹಿಂದೆ ಹೋರಾಟ ಆರಂಭವಾಗಿತ್ತು ಇವತ್ತಿನ ತನಕ ಆ ಹೋರಾಟ ಈಗ ಕಾನೂನು ರೀತಿಯಲ್ಲಿ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿದಾರರಾಗಿರುವಂತ ಹುಸೇನ್ ಕೊಡಿಬೆಂಗ್ರೆ ಅವರು ನಮ್ಮ ಜೊತೆ ಇದ್ದಾರೆ ಏನೋ ಒಂದು ಖುಷಿಯೂ ಅಲ್ಲ ಬೇಸರವೂ ಅಲ್ಲ ಆ ತರದ ಒಂದು ಫೀಲಿಂಗ್ ಅಲ್ಲಿ ಇದ್ದೀರಿ ಖುಷಿ ಅಲ್ಲ ಆಶೆ ಉಂಟು ಖಂಡಿತವಾಗಿಯೂ ಜಸ್ಟಿಸ್ ದುಲಿಯಾ ಅವರ ಒಂದು ಮಾತಿನಲ್ಲಿ ಅವರ ನಿರ್ಣಯದಲ್ಲಿ ಖಂಡಿತವಾಗಿಯೂ ಇಲ್ಲಿ ಒಂದು ಅಲ್ಪಸಂಖ್ಯಾತರಾಗಿರುವಂತಹ ದುರ್ಬಲ ವರ್ಗಕ್ಕೆ ಒಂದು ಆಶಯ ಉಂಟು ಮತ್ತು ಇಲ್ಲಿಯ ಮಹಿಳೆಯರಿಗಾಗಿ ಅವರು ಇಟ್ಟಂತಹ ಕನಿಕರ ಅವರ ಶಿಕ್ಷಣದ ಬಗ್ಗೆ ಇಟ್ಟಂತಹ ಒಂದು ಮಾತು ಏನುಂಟು ಇವತ್ತು ಅದು ಖಂಡಿತವಾಗಿಯೂ ನಮಗೆ ಖುಷಿ ತಂದಿದೆ ಮತ್ತು ಮುಂದಿನ ದಿನಗಳಲ್ಲಿಯೂ ಕೂಡ ಅದು ಲಾರ್ಜರ್ ಬೆಂಚ್ ಅಲ್ಲಿ ಖಂಡಿತವಾಗಿಯೂ ನಮ್ಮ ಫೇವರ್ ಅಲ್ಲಿ ಅದು ಬರ್ತದೆ ಅನ್ನುವಂಥ ದೃಢವಾದ ನಂಬಿಕೆ ಕೂಡ ನಮಗೆ ಇದೆ ಈಗ ನೀವು ವಾದ ಮಾಡ್ತಾ ಇರೋದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅವಕಾಶ ಕೊಡಿ ಅಂತ ಎಲ್ಲವನ್ನು ಕೂಡ ಪಕ್ಕಕ್ಕಿಡಿ ಹಿಜಾಬ್ಗೆ ಅವಕಾಶ ಕೊಡದಿದ್ದರೆ ಲಕ್ಷಾಂತರ ಜನ ಮನೆಯಲ್ಲಿ ಉಳಿತಾರೆ ಅನ್ನುವಂಥದ್ದು ನಿಮ್ಮದು ಏನು ಅಂತ ಹಿಜಾಬ್ಗೆ ಅವಕಾಶ ಕೊಡಬೇಕು ಬೇಡ ಅದು ನಾನು ಅದರ ಬಗ್ಗೆ ಹೇಳೋದಿಲ್ಲ ಲಕ್ಷಾಂತರ ಮಕ್ಕಳು ಒಳಗಿರ ಅದು ಅವರು ನಿರ್ಣಯಿಸುವಂಥದ್ದು ಸ್ಟೂಡೆಂಟ್ಸ್ನವರು ಈಗಾಗಲೇ ಸಾವಿರಾರು ಮಕ್ಕಳು ಬೈ ಕಲ್ಚರಲಿ ಅವರು ಡೆವಲಪ್ ಆಗುವಾಗ ತಲೆಗೆ ಸ್ಕಾಫ್ ಹಾಕ್ಕೊಂಡು ಅವರು ಡೆವಲಪ್ ಆಗಿದ್ದಾರೆ ಮನೆಯಲ್ಲಿ ಕ್ಲಾಸಲ್ಲಿಯೂ ಕೂಡ ಹಾಗೆ ಕೂತ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ ಅದರೊಂದಿಗೆ ಎಜುಕೇಷನ್ ಪಡೆಯುತ್ತೆ ಅದಕ್ಕೆ ತಡೆಯುವಂಥದ್ದು ಎಷ್ಟು ಸಮಂಜಸ ಎನ್ನುವಂಥದ್ದು ಈಗಾಗಲೇ ಸಾವಿರಾರು ವಿದ್ಯಾರ್ಥಿನಿಯರಿಗೆ ಡೈರೆಕ್ಟ್ ಎಫೆಕ್ಟ್ ಆಗಿದೆ ಉಡುಪಿಯಲ್ಲಿಯೂ ಕೂಡ 100 ವಿದ್ಯಾರ್ಥಿನಿಯರು TC ತಗೊಳ್ಳದೆ ಮನೆಯಲ್ಲಿ ಕೂಡ ಕೂತ್ಕೊಂಡಿದ್ದಾರೆ ಹೋಗದೆ ಅದೆಷ್ಟೋ ಲಾ ಸ್ಟೂಡೆಂಟ್ಸು ಅವರಿಗೆಲ್ಲ ಅಲೋವ್ ಮಾಡದೆ ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಎಲ್ಲ ಅವರೆಲ್ಲ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಈಗ ಅವ್ರು ಒಂದು ಹೋಗೋದಾದರೆ ಬೇರೆ ಕಡೆ ಮೈಗ್ರೇಟ್ ಮಾಡಬೇಕು ಅಲ್ಲಿ ಅಲ್ಲಿಯ ಫೀಸು ಅಲ್ಲಿಯ ಹಾಸ್ಟೆಲ್ ಫೀಸು ಅವ್ರು ಬಡವರ್ಗದವರು ಏನು ಮಾಡು ಈಗ ಮ್ಯಾಕ್ಸಿಮಮ್ ಎಫೆಕ್ಟ್ ಡೈರೆಕ್ಟ್ ಆಗಿರುವಂಥದ್ದು ಬಡವರ್ಗಕ್ಕೆ ಹಾಗಾಗಿ ಇದರ ಬಗ್ಗೆ ಅವರು ಎಜುಕೇಷನ್ ಪಡೆಯುತ್ತಾ ಇದ್ದದೇ ದೊಡ್ಡ ಒಂದು ಕೆಲಸ ಈ ಹಿನ್ನೆಲೆಯಲ್ಲಿ ನಾನು ಇಲ್ಲಿಯ ಪ್ರಧಾನಮಂತ್ರಿಯವರಿಗೂ ಕೂಡ ಮಹಿಳೆಯರ ಒಂದು ಸಬಲೀಕರಣ ಬಗ್ಗೆ ಮಾತಾಡ್ತಾರೆ ಅವರು ಕೂಡ ಇವರ ಫೇವರ್ ಆಗಿ ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಸಲ್ಲಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ ಈಗ ಆರಂಭದಲ್ಲಿ ಆ ಒಂದು 8-6 ಜನ ಹೋರಾಟ ಮಾಡಿದವರು ಈಗ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅವರು ಅವರ ಎಜುಕೇಷನನ್ನು ಅವರದೇ ಎಲ್ಲಿ ಅವರಿಗೆ ಅವಕಾಶ ಇದೆ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಒಂದು ರಾಜ್ಯ ಒಂದು ಊರಿನಲ್ಲಿದ್ದದ್ದು ಇಡೀ ದೇಶದ ಜನ ಟೆನ್ಷನ್ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಅಂತ ಈಗ ಅವರ ಬಗ್ಗೆ ನಾನೇನು ಹೇಳೋದಿಲ್ಲ ಅದು ಅವರ ವೈಯಕ್ತಿಕ ವಿಚಾರ ಆದರೆ ಎಲ್ಲಿ ಸಮಸ್ಯೆ ಆಯಿತು ಅಲ್ಲಿ ಆ ಸಮಸ್ಯೆಯನ್ನು ಪರಿಹರಿಸುವ ದಾರಿ ಕೂಡ ಇತ್ತು ಆ ದಾರಿಯನ್ನು ಕಂಡುಕೊಳ್ಳದ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೋರ್ಟ್ನ ಮೆಟ್ಟಲು ಹತ್ತಬೇಕಾಗಿತ್ತು ಅದು ಇವತ್ತು ಸುಪ್ರೀಂ ಕೋರ್ಟ್ನ ಮೆಟ್ಟಿಲಿಗೆ ಇವತ್ತು ಬಂದಿದೆ ಅದು ಇಡೀ ದೇಶ ಕೂಡ ಅದರ ಬಗ್ಗೆ ಕಾನ್ಸಂಟ್ರೇಟ್ ಆಗಿದೆ ಅದು ಮಾಡಲಿಕ್ಕೆ ಕಾರಣಭೂತರಾಗಿರುವಂಥ ಇಲ್ಲಿಯ ವ್ಯವಸ್ಥೆ ಕೂಡ ಅದಕ್ಕೆ ಒಂದು ಏನು ಹೊಣೆ ಎನ್ನುವಂಥದ್ದು ನಾನು ಈಗ ವ್ಯಕ್ತಪಡಿಸ್ತಾ ಇದ್ದೇನೆ ದ್ವಿಸದಸ್ಯ ಪೀಠದ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿದ್ರಿ ಅವಾಗ ಏನನ್ನಿಸ್ತು ಅಂತ ವಾದ ಪ್ರತಿವಾದ ನೋಡಬೇಕು ಇಲ್ಲ ಅದು ನೋಡುವಾಗ ಅಟ್ಲೀಸ್ಟ್ ಇದರಲ್ಲಿ 50% ಒಪಿನಿಯನ್ನು ಅದು ಒಂದು ಸಾಂವಿಧಾನಿಕವಾಗಿರುವಂಥ ಹಕ್ಕಿನ ಬಗ್ಗೆ ಅವರು ಡಿಸ್ಕ್ಲೋಸ್ ಮಾಡಿದ್ದಾರೆ ನಾವು ಅವರ ಹೇಮಂತ್ ಗುಪ್ತಾ ಅವರ ಒಪಿನಿಯನನ್ನು ಕೂಡ ನಾವು ಅದನ್ನು ರೆಸ್ಪೆಕ್ಟ್ ಮಾಡ್ತೇವೆ ಆದರೆ ಅದೇ ಸಂದರ್ಭದಲ್ಲಿ ಇವರೊಂದು ಆಶಾದಾಯಕವಾದಂಥ ಒಂದು ವ್ಯಕ್ತಪಡಿಸಿ ಅದು ಕೂಡ ಅವರು ಹೇಳುವಾಗಲೂ ಕೂಡ ಎಜುಕೇಷನನ್ನು ಇಂಪಾರ್ಟೆನ್ಸ್ ಇಟ್ಟು ಹೇಳಿದ್ದಾರೆ ಮತ್ತು ಸಂವಿಧಾನಬದ್ಧವಾಗಿರುವಂಥ ರೆಫರೆನ್ಸನ್ನು ಕೂಡ ಅವರು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಹೇಳ್ತಾ ಇರುವಂಥದ್ದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಬೋದು ಲಾರ್ಜರ್ ಬೆಂಚ್ ಆಗಿರ್ಬೋದು ಎಲ್ಲರೂ ಕೂಡ ಇದಕ್ಕೆ ಒಂದು ಧನಾತ್ಮಕವಾದಂಥ ನಿರ್ಣಯ ಕೊಡಬೇಕಾಗುವಂಥದ್ದು ನಮ್ಮ ಮುಂದೆ ಈಗ ಲಾರ್ಜರ್ ಬೆಂಚ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ನಮ್ಮ ವಕೀಲರು ಕೂಡ ಅದಕ್ಕೆ ತಯಾರಿ ನಡೆಸಿದ್ದಾರೆ ಅದರಲ್ಲಿ ತಮ್ಮ ಇನ್ ಪ್ರೆಸೆಂಟೇಷನ್ ಉಂಟು ಅಥವಾ ಈಗ ಚೀಫ್ ಜಸ್ಟಿಸ್ ಕೂಡ ಅವರು ಕೂಡ ಈಗ ಒಪಿನಿಯನ್ಗೆ ಇಟ್ಟಿದ್ದಾರೆ ಅವರ ಇದರಲ್ಲಿ ಅವ್ರು ಏನು ಹೇಳ್ತಾರೆ ಹೇಳಿ ವೇಟ್ ಮಾಡ್ತಾ ಇದ್ದಾರೆ ಅದು ನಮಗೆ ಗೊತ್ತಿಲ್ಲ ಅಲ್ಲ ಅದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೇಗೆ ಉಂಟು ಹಾಗೆ ಅಲ್ಲಿಯ ಮುಖ್ಯ ನ್ಯಾಯಾಧೀಶರು ಅವಕಾಶ ಕಲ್ಪಿಸಿದಂತೆ ಅದಕ್ಕಾಗಿ ನಾವು ನಮ್ಮ ಎಲ್ಲ ರೀತಿಯ ಸಮಗ್ರವಾಗಿರುವಂಥ ಸಂವಿಧಾನಬದ್ಧವಾದಂಥ ವಾದಗಳು ಮುಂದೆ ಇಡ್ತಾ ಇದ್ದಾರೆ ಇದು ಹುಸೇನ್ ಕೊಡಿಬೆಂಗ್ರೆ ಅವರ ಮಾತು ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ TV ಉಡುಪಿ